ಸ್ನೇಹಿತರೆ ನಮಸ್ಕಾರ. ಸಮಾಂತರ ಶ್ರೇಣಿಗಳು ಅಭ್ಯಾಸ 1.3. ಇದರಲ್ಲಿ ಈ ವಿಡಿಯೋದಲ್ಲಿ ನಾವು 4, 5, 6, 7, 8 ಈ 5 ಲೆಕ್ಕಗಳನ್ನ ಯಾವ ರೀತಿ ಬಿಡಿಸಬೇಕು ಅನ್ನೋದನ್ನ ಕಲಿಯೋಣ. ಮೊದಲಿಗೆ 4ನೇ ಲೆಕ್ಕ, ಮೊತ್ತ 636 ಸಿಗಬೇಕಾದರೆ 9, 17, 25 ಈ ಸಮಾಂತರ ಶ್ರೇಣಿಯ ಎಷ್ಟು ಪದಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ SN 636 ಆಗಿದೆ. ನಂತರ ಸಮಾಂತರ ಶ್ರೇಣಿ ಕೊಟ್ಟಿರುವುದರಿಂದ ಎ ಮತ್ತು ಡಿ ಅನ್ನ ಕಂಡುಹಿಡಿಯಬಹುದು. ಎಷ್ಟು ಪದಗಳು ಅಂದ್ರೆ ಎನ್ ಅನ್ನ ಕಂಡುಹಿಡಿಬೇಕು. ಮೊದಲಿಗೆ SN 636, ನಂತರ ಇಲ್ಲಿ ಎ ಅಂದ್ರೆ ಮೊದಲನೇ ಪದ 9, ನಂತರ ಡಿ ಕಂಡುಹಿಡಿಬೇಕಂದ್ರೆ 17ರಲ್ಲಿ 9ನ್ನ ಕಳೆಯಿರಿ 8, ತಮಗೆ ಇಲ್ಲಿ ಡಿ ಸಾಮಾನ್ಯ ವ್ಯತ್ಯಾಸ ಸಿಗ್ತದೆ. ಸೂತ್ರ SN ಇಸ್ ಈಕ್ವಲ್ ಟು ಎನ್ ಬೈ ಟೂ ಬ್ರಾಕೆಟ್ ಅಲ್ಲಿ 2a ಪ್ಲಸ್ ಎನ್ ಮೈನಸ್ 1 ಡಿ. ಈ ಸೂತ್ರವನ್ನು ಬಳಕೆ ಮಾಡೋಣ. ಇಲ್ಲಿ SN ನ ಬೆಲೆ 636 ಇದೆ. ಎನ್ ಬೈ ಟೂ ಆಸ್ ಇಟ್ ಈಸ್ ಹಾಗೆ ಬರೆಯುವಂತದ್ದು. 2a ಅಂದ್ರೆ 2 × a, ಎ ಎಷ್ಟಿದೆ 9. ಎನ್ ಮೈನಸ್ 1 ಇಲ್ಲಿ ಪ್ಲಸ್ ಎನ್ ಮೈನಸ್ 1 ಅನ್ನ ಅದೇ ರೀತಿ ಬರೀಬೇಕು, ಯಾಕಂದ್ರೆ ಎನ್ ನ ಬೆಲೆ ಗೊತ್ತಿಲ್ಲ. ನಂತರ ಡಿ ಎಷ್ಟಿದೆ 8. ಮೊದಲಿಗೆ 9 ಮತ್ತು 2 ಗುಣಿಸಿಕೊಳ್ಳೋಣ, 18 ಉತ್ತರ ಸಿಗ್ತಾ ಇದೆ. ನಂತರ ಈ 8 ಮತ್ತು ಎನ್ ಗುಣಾಕಾರ ಮಾಡಿದಾಗ ಇಲ್ಲಿ 8n ಸಿಗುತ್ತೆ. 8 ಮತ್ತೆ ಮೈನಸ್ 1 ಗುಣಾಕಾರ ಮಾಡಿದಾಗ ಮೈನಸ್ 8 ಉತ್ತರ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಈಗ ಈ 2 ಇದೆ ಇಲ್ಲಿ ಭಾಗಿಸು 2, ಇದನ್ನ ಈ ಬದಿಗೆ ತಗೊಂಡಾಗ ಇಲ್ಲಿ 636 × 2 ಆಗ್ತದೆ. ನಂತರ ಇಲ್ಲಿ ಎನ್ ಹೊರಗಡೆ ಇರ್ತದೆ. 18ರಲ್ಲಿ 8ನ್ನ ಕುಳಿಯುವಂತದ್ದು, 10 ನಿಮ್ಗೆ ಇಲ್ಲಿ ಉತ್ತರ ಸಿಗತ್ತೆ. ನಂತರ 8n ಅನ್ನ ಅದೇ ರೀತಿಯಲ್ಲಿ ಬರ್ಕೊಳ್ಬೇಕಾಗಿರುವಂತದ್ದು. ಈಗ ಇವೆರಡನ್ನು ಗುಣಾಕಾರ ಮಾಡೋಣ, ತಮಗೆ 1272 ಉತ್ತರ ಇಲ್ಲಿ ಸಿಗತ್ತೆ. ನಂತರ ಎನ್ ಗುಣಿಸು 10 ಮಾಡಿದಾಗ 10n ಸಿಗತ್ತೆ. ಎನ್ ಗುಣಿಸು 8n ಮಾಡಿದಾಗ 8n² ಅನ್ನುವಂತ ಉತ್ತರ ನಿಮ್ಗೆ ಇಲ್ಲಿ ಸಿಗತ್ತೆ. ಇವಾಗ ತಾವೇನ್ ಮಾಡಬೇಕು, 1272ನ್ನ ಈ ಬದಿಗೆ ತಗೊಂಡ್ಬರಬೇಕು. ಅವಾಗ ಮೈನಸ್ 1272 ಆಗತ್ತೆ. ಸೊ ಫೈನಲ್ ಆಗಿ ತಮಗೊಂದು ಇಲ್ಲಿ ಸಮೀಕರಣ ಸಿಗ್ತಾ ಇದೆ. 8n² + 10n - 1272 = 0. ಇಲ್ಲಿ ನಾವು ಏನ್ ಮಾಡಬಹುದು, 2ನ್ನ ಕಾಮನ್ ಆಗಿ ತೆಗಿಬಹುದು. 2ನ್ನ ಕಾಮನ್ ಆಗಿ ತೆಗೆದಾಗ ತಾವಿಲ್ಲಿ ನೋಡ್ತೀರಿ 4 × 2 = 8. ಸೊ ಇಲ್ಲಿ 4n² ಬರುತ್ತೆ, 5 × 2 = 10, ಇಲ್ಲಿ 5n ಬರುತ್ತೆ. ನಂತರ 1272 2ದಿಂದ ಡಿವೈಡ್ ಮಾಡಿದಾಗ 636 ಇಲ್ಲಿ ಉತ್ತರ ಸಿಗತ್ತೆ, = 0 ಅಂತ ತಾವು ಬರ್ಕೊಳ್ಬೇಕು. ಈಗ ಈ ಸಮೀಕರಣವನ್ನ ನಾವು ಸಾಲ್ವ್ ಮಾಡಿ ಎನ್ನ ಬೆಲೆ ಕಂಡುಹಿಡಿಬೇಕು. ಅದು ಹೇಗೆ, ಮೊದಲಿಗೆ -636 ಅನ್ನ 4ರ ಜೊತೆಗೆ ಗುಣಾಕಾರ ಮಾಡಬೇಕು, ಆವಾಗ ನಿಮ್ಗೆ -2544 ಉತ್ತರ ಸಿಗತ್ತೆ. ನಂತರ ಇಲ್ಲಿ ಮಧ್ಯೆ ಇರುವಂತ +5 ಸಂಖ್ಯೆಯನ್ನ ಬರ್ಕೊಳ್ಬೇಕು. ಈಗ ತಾವು 2 ಸಂಖ್ಯೆಯನ್ನ ತಗೊಳ್ಬೇಕು, ಆ 2 ಸಂಖ್ಯೆಯನ್ನ ಗುಣಾಕಾರ ಮಾಡಿದಾಗ -2544 ಉತ್ತರ ಸಿಗ್ಬೇಕು. ಮತ್ತು ಅದೇ 2 ಸಂಖ್ಯೆಯನ್ನ ತಾವು ಕಳೆದ್ರೆ ಅಥವಾ ಕೂಡಿಸಿದ್ರೆ 5 ಉತ್ತರ ಸಿಗ್ಬೇಕು. ಸೊ ಇಲ್ಲಿ ತಾವು 53 ಮತ್ತೆ -48 ಅನ್ನುವಂತ 2 ಸಂಖ್ಯೆಯನ್ನ ತಗೊಳ್ಬಹುದು. ನೋಡಿ, ಇವೆರಡು ಗುಣಾಕಾರ ಮಾಡಿದಾಗ ಈ ಒಂದು ಬೆಲೆ ನಿಮ್ಗೆ ಸಿಗತ್ತೆ. ಅದೇ ರೀತಿ 53ರಲ್ಲಿ -48 ಮಾಡಿದಾಗ 5 ಬೆಲೆ ನಿಮ್ಗೆ ಇಲ್ಲಿ ಸಿಗ್ತದೆ. ಇನ್ನು ಇವೆರಡು ಸಂಖ್ಯೆಯನ್ನ ಈ ಸಮೀಕರಣದಲ್ಲಿ ಹಾಕುವಂತದ್ದು, ಅದು ಹೇಗೆ ಹಾಕ್ಬೇಕು ಅಂದ್ರೆ ಇಲ್ಲಿ 4n² ಇದೆ, ಅದನ್ನ ಆಸ್ ಇಟ್ ಇಸ್ ಹಾಗೆ ಬರ್ಕೊಳ್ಳೋಣ. +5n ನ ಜಾಗದಲ್ಲಿ ಈ 2 ಬೆಲೆಗಳನ್ನ ತುಂಬಬೇಕು. ಸೊ +53n ಮತ್ತು -48n ಅಂತ ಬರ್ಕೊಳ್ಬೇಕು. ನಂತರ -636 ಅನ್ನ ಅದೇ ರೀತಿ ಬರ್ಕೊಳ್ಳುವಂತದ್ದು, = 0. ಇವಾಗ ಇವೆರಡು ಸಂಖ್ಯೆಗಳ ಜೋಡಿಯನ್ನ ತಾವು ತಗೊಳ್ಬೇಕು. ಅದೇ ರೀತಿ 2 ಸಂಖ್ಯೆಗಳ ಜೋಡಿಯನ್ನ ತಾವು ಮಾಡಬೇಕಾಗಿರುವಂತದ್ದು. ಈ 2 ಸಂಖ್ಯೆಗಳಲ್ಲಿ ಕಾಮನ್ ಆಗಿರುವಂತದ್ದು ಎನ್ ಅನ್ನ ಹೊರಗಡೆ ತಗೊಂಡಾಗ ಇಲ್ಲಿ 4n ಉಳಿತದೆ, ಮತ್ತೆ 53n ನಲ್ಲಿ ಎನ್ ಅನ್ನ ಹೊರಗಡೆ ತೆಗೆದಾಗ 53 ಉಳಿಯುವಂತದ್ದು. ಅದೇ ರೀತಿ 48n ಮತ್ತೆ 636 2 ಮೈನಸ್ ಸಂಖ್ಯೆಗಳು ಇದೆ, ಇಲ್ಲಿ ಸಾಮಾನ್ಯ ಆಗಿರುವಂತದ್ದು -12. -12ನ್ನ ಕಾಮನ್ ತೆಗೆದಾಗ 12 × 4 = 48, ಸೊ ಇಲ್ಲಿ 4n ಉಳಿತದೆ. ಅದೇ ರೀತಿ 12ಕ್ಕೆ 53ನ್ನ ಗುಣಾಕಾರ ಮಾಡಿದಾಗ 636 ಬರುವಂತದ್ದು, ಅದರಿಂದ ಇಲ್ಲಿ 53ನ್ನ ತಗೊಳ್ಬೇಕು. ಇನ್ನು ಇಲ್ಲಿ ಮೈನಸ್ ಚಿಹ್ನೆ ಬರಬೇಕಾಗಿರುವುದರಿಂದ ತಾವು -12 ಕಾಮನ್ ತೆಗೆದಿದ್ದೀರಿ, ಅದರಿಂದ ಒಳಗಡೆ ಇಲ್ಲಿ +53ನ್ನ ತಾವು ತಗೊಳ್ಬೇಕು.
ಈಗ ತಾವು ನೋಡ್ತಾ ಇದ್ದೀರಿ ಬ್ರಾಕೆಟ್ ಅಲ್ಲಿ 4n+53, ಇಲ್ಲೂ ಕೂಡ ಬ್ರಾಕೆಟ್ ಅಲ್ಲಿ 4n+53 ಅನ್ನುವಂತ ಬೆಲೆ ಬಂದಿದೆ. ಅದನ್ನ ತಾವೇನ್ ಮಾಡಬೇಕು, 4n+53 ಇಸ್ ಈಕ್ವಲ್ ಟು 0 ಅಂತ ಇಲ್ಲಿ ತಗೊಳ್ಬೇಕು. ನಂತರ ಹೊರಗಡೆ ಇರುವಂತ ಸಂಖ್ಯೆ ಎನ್ ಮತ್ತೆ -12, ಸೊ ಎನ್ -12 ಇಸ್ ಈಕ್ವಲ್ ಟು 0 ಅಂತ ತಾವಿಲ್ಲಿ ಬರ್ಕೊಳ್ಬೇಕು. ಇವಾಗ ಇಲ್ಲಿ 12 ಅನ್ನ ಈ ಬದಿಗೆ ತಗೊಂಡಾಗ -12 ಇರುವಂತದ್ದು +12 ಆಗ್ತಾ ಇದೆ, ಎನ್ ಇಸ್ ಈಕ್ವಲ್ ಟು +12. ಅದೇ ರೀತಿ ಇಲ್ಲಿ 53 ಈ ಬದಿಗೆ ತಗೊಳ್ತೀರಿ, -53 ಆಗ್ತಾ ಇದೆ. 4 ಈ ಬದಿಗೆ ತಗೊಂಡಾಗ -4 ಅಂತ ಇಲ್ಲಿ ಉತ್ತರ ಸಿಗ್ತಾ ಇದೆ. ಇಲ್ಲೊಂದು ಫ್ರ್ಯಾಕ್ಷನ್ ಭಾಗಲಬ್ಧ ಸಂಖ್ಯೆ ಸಿಗ್ತಾ ಇದೆ, ಅದು ಕೂಡ ನೆಗೆಟಿವ್ ಮೈನಸ್ ಸಂಖ್ಯೆ ಸಿಗ್ತಾ ಇದೆ. ಅದರಿಂದ ಎನ್ನ ಬೆಲೆಯನ್ನ ಇದನ್ನ ನಾವು ತಗೊಳ್ಳುವ ಹಾಗೆ ಇಲ್ಲ, ಯಾಕಂದ್ರೆ ಎನ್ ಅನ್ನುವಂಥದ್ದು ಇಲ್ಲಿರುವಂತ ಪದಗಳ ಸಂಖ್ಯೆ, ಅದು ಯಾವತ್ತೂ ಪೂರ್ಣಾಂಕ ಆಗಿರ್ತದೆ. ಆದ್ದರಿಂದ ಎನ್ನ ಬೆಲೆಯನ್ನ ನಾವು ಯಾವ್ದು ತಗೊಳ್ಬೇಕು, ಎನ್ ಇಸ್ ಈಕ್ವಲ್ ಟು 12 ಅಂತ ತಗೊಳ್ಬೇಕು. ಇದು ಇಲ್ಲಿ ಸರಿಯಾದ ಉತ್ತರ. ಈ ಲೆಕ್ಕದಲ್ಲಿ ಒಂದು ಸಮಾಂತರ ಶ್ರೇಣಿಯಲ್ಲಿ ಮೊದಲ ಪದ 5, ಕೊನೆಯ ಪದ 45 ಮತ್ತು ಮೊತ್ತ 400 ಆದರೆ ಅದರ ಪದಗಳ ಸಂಖ್ಯೆ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪದ ಎ ಕೊಟ್ಟಿದ್ದಾರೆ, ಕೊನೆಯ ಪದ ಎ ಎನ್ ಅಥವಾ ಎಲ್ ಕೊಟ್ಟಿದ್ದಾರೆ ಮತ್ತು ಎಸ್ ಎನ್ ಕೂಡ ಕೊಡಲಾಗಿದೆ. ಇಲ್ಲಿ ಎನ್ ಮತ್ತು ಡಿ ಅನ್ನ ಕಂಡುಹಿಡಿಬೇಕು. ಸೊ ಎ ಇಸ್ ಈಕ್ವಲ್ ಟು 5 ಅಂತ ಬರ್ಕೊಳ್ಳೋಣ, ಎಲ್ ಇಸ್ ಈಕ್ವಲ್ ಟು 45, ಎಸ್ ಎನ್ ಇಸ್ ಈಕ್ವಲ್ ಟು 400, ಎನ್ ಕ್ವಶನ್ ಮಾರ್ಕ್ ಡಿ ಕ್ವಶನ್ ಮಾರ್ಕ್ ಅಂತ ಬರ್ಕೊಳ್ಳೋಣ. ಸೂತ್ರ ಇಲ್ಲಿ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ ಟು ಎ ಪ್ಲಸ್ ಎಲ್ ಅನ್ನುವಂತ ಸೂತ್ರ ಉಪಯೋಗ ಮಾಡೋಣ, ಯಾಕಂದ್ರೆ ಎಲ್ ನ ಬೆಲೆಯನ್ನ ಕೊಟ್ಟಿದ್ದಾರೆ. ಸೊ ಎಸ್ ಎನ್ ನ ಬೆಲೆ ಎಷ್ಟಿದೆ, 400, ಎನ್ ಬೈ ಟು ಅದೇ ರೀತಿ ಬರ್ಕೊಳ್ಳುವಂತದ್ದು, ಎ ನ ಬೆಲೆ 5 ಇದೆ, ಎಲ್ ನ ಬೆಲೆ 45 ಇದೆ. ಮೊದಲಿಗೆ ಇದೆರಡನ್ನು ಕೂಡಿಸ್ಕೊಳ್ಳೋಣ, 50 ಉತ್ತರ ನಮ್ಗೆ ಇಲ್ಲಿ ಸಿಗತ್ತೆ. ನಂತರ 2 ಮತ್ತೆ 50ಕ್ಕೆ ಕಡತ ಹೊಡೆದಾಗ 25 ಎರಡಲೆ 50, ಅದರಿಂದ ಇಲ್ಲಿ 25 ಎನ್ ಅಂತ ಉತ್ತರ ಸಿಗತ್ತೆ. ಇವಾಗ ಏನ್ ಮಾಡಬೇಕು, 25 ಈ ಬದಿಗೆ ತಗೊಳ್ಬೇಕು, 400/25. ಇಲ್ಲಿ ಇವೆರಡನ್ನ ಕ್ಯಾನ್ಸಲ್ ಮಾಡಿದಾಗ ಅಥವಾ ಕಡತ ಹೊಡೆದಾಗ ಎನ್ನ ಬೆಲೆ ನಮಗೆ 16 ಅಂತ ಸಿಗತ್ತೆ. ಈಗ ಎನ್ನ ಬೆಲೆಯನ್ನು ಉಪಯೋಗಿಸಿಕೊಂಡು ಡಿ ಕಂಡುಹಿಡಿಬೇಕು. ಅದಕ್ಕೆ ಬಳಸುವಂತಹ ಸೂತ್ರ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಇಲ್ಲಿ ಎಎನ್ ನ ಬೆಲೆ 45 ಕೊಡಲಾಗಿದೆ. ತಾವು ಇಲ್ಲಿ ನೋಡ್ತಾ ಇದ್ರಿ ಎಲ್, ಎಲ್ ಅಂದ್ರೆ ಎಎನ್ ಕೊನೆಯ ಪದ, ಎನ ಬೆಲೆ 5, ಎನ್ ನ ಬೆಲೆ ಈಗಾಗಲೇ ನಮಗೆ ಸಿಕ್ಕಿದೆ ಎಷ್ಟು, 16. 16 ತಾವು 1 ಕಳೆದಾಗ ಸಿಗುವಂತದ್ದು 15. ಸೊ 15 ಡಿ ಅಂತ ಇಲ್ಲಿ ಬರ್ಕೊಳ್ಳೋಣ. ಈಗ 5 ಈ ಬದಿಗೆ ತಾವು ತಗೊಳ್ಬೇಕು, 45-5 ಆಗತ್ತೆ, ಅದರ ಬೆಲೆ 40 ಅಂತ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ನಂತರ ಇಲ್ಲಿ 15 ಡಿ ಇರ್ತದೆ, 15 ಈ ಬದಿಗೆ ತಗೊಂಡಾಗ 40/15 ಆಗ್ತಾ ಇದೆ. ಇಲ್ಲಿ ತಾವು ಕಡತ ಹೊಡಿಬಹುದು, 5 3/15 ಮತ್ತು 5 8/40 ಅಂತ ಕಡತ ಹೊಡೆದಾಗ ಫೈನಲ್ ಆಗಿ ಡಿ ನ ಬೆಲೆ ಅಂದ್ರೆ ಸಾಮಾನ್ಯ ವ್ಯತ್ಯಾಸ 8/3 ಅಂತ ನಮ್ಗೆ ಇಲ್ಲಿ ಸಿಗತ್ತೆ. 6 ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ ಮೊದಲ ಮತ್ತು ಕೊನೆಯ ಪದಗಳು ಕ್ರಮವಾಗಿ 17 ಮತ್ತು 350 ಆಗಿವೆ. ಸಾಮಾನ್ಯ ವ್ಯತ್ಯಾಸ 9 ಆದರೆ ಪದಗಳ ಸಂಖ್ಯೆ ಎಷ್ಟು ಮತ್ತು ಅವುಗಳ ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಮೊದಲ ಪದ 17 ಅಂದ್ರೆ ಎ ಕೊಟ್ಟಿದ್ದಾರೆ, ಕೊನೆಯ ಪದ ಎಎನ್ ಅಥವಾ ಎಲ್ 350 ಕೊಟ್ಟಿದ್ದಾರೆ, ಡಿ ಕೂಡ ಕೊಡಲಾಗಿದೆ, ಎನ್ ಮತ್ತು ಎಸ್ ಎನ್ ಕಂಡು ಹಿಡಿಬೇಕು. ಸೊ ಮೊದಲ ಪದ ಎ ಬರ್ಕೊಳ್ಳೋಣ, 17, ಕೊನೆಯ ಪದ ಎಲ್ ಇಸ್ ಈಕ್ವಲ್ ಟು 350, ಡಿ ಇಸ್ ಈಕ್ವಲ್ ಟು 9, ಎನ್ ಮತ್ತು ಎಸ್ ಎನ್ ಎರಡು ಕ್ವಶನ್ ಮಾರ್ಕ್. ಇಲ್ಲಿ ಎಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ ಸೂತ್ರವನ್ನು ಬಳಕೆ ಮಾಡೋಣ. ಎಎನ್ ನ ಬೆಲೆ ಗೊತ್ತಿದೆ 350, ಎನ ಬೆಲೆ ಗೊತ್ತಿದೆ 17, ಪ್ಲಸ್ ಎನ್ ಮೈನಸ್ 1 ಇದರ ಬೆಲೆ ಗೊತ್ತಿಲ್ಲ, ಎನ್ ನ ಬೆಲೆ ಗೊತ್ತಿಲ್ಲ ನಮಗೆ, ಆದರೆ ಡಿ ನ ಬೆಲೆ ಗೊತ್ತಿದೆ 9. ಮೊದಲಿಗೆ 9 ಮತ್ತು n ಗುಣಾಕಾರ ಮಾಡಿ 9n ಸಿಗತ್ತೆ, 9 ಮತ್ತು 1 ಗುಣಾಕಾರ ಮಾಡಿ -9 ಉತ್ತರ ಇಲ್ಲಿ ಸಿಗತ್ತೆ. 17 9 ಕಳೀರಿ, 8 ಉತ್ತರ ನಿಮಗೆ ಸಿಗ್ತಾ ಇದೆ, 350 ಅದೇ ರೀತಿಯಲ್ಲಿ ಬರ್ಕೊಳ್ಳಿ. ನಂತರ 9n ಅಂತಿದೆ, 9n ಇಲ್ಲಿ ಬರ್ಕೊಳ್ಬೇಕಾಗಿರುವಂತದ್ದು. 8 ಈ ಬದಿಗೆ ತಗೊಂಡೋಗಿ ಅವಾಗ ಏನಾಗುತ್ತೆ, +8 ಇದ್ದದ್ದು -8 ಆಗ್ತಾ ಇದೆ, 350 8 ಕಳೆದಾಗ ಸಿಗುವಂತದ್ದು 342. ಇಲ್ಲಿ 9n ಅಂತ ಇದೆ, 9 ಈ ಬದಿಗೆ ತಂದಾಗ -9 ಆಗ್ತಾ ಇದೆ. ನಂತರ ಇಲ್ಲಿ ಕಡತ ಹೊಡಿಬಹುದು, 9 ಇಲ್ಲಿ ಭಾಗಾಕಾರ ಮಾಡಿದಾಗ 38 ಉತ್ತರ ತಮಗೆ ಇಲ್ಲಿ ಸಿಗತ್ತೆ. ಆದ್ದರಿಂದ ಎನ್ ನ ಬೆಲೆ 38 ಸಿಕ್ಕಿದೆ. ಈಗ ಎಸ್ ಎನ್ ಅನ್ನ ಕಂಡುಹಿಡಿಬೇಕು, ಅದಕ್ಕೆ ಬಳಸುವಂತ ಸೂತ್ರ ಎನ್ ಬೈ ಟು ಬ್ರಾಕೆಟ್ ಅಲ್ಲಿ ಎ ಪ್ಲಸ್ ಎಲ್. ಈ ಸೂತ್ರ ಯಾಕೆ ಬಳಕೆ ಮಾಡಬೇಕು, ಯಾಕಂದ್ರೆ ಪ್ರಶ್ನೆಯಲ್ಲಿ ಎಲ್ ನ ಬೆಲೆಯನ್ನ ಕೊಟ್ಟಿದ್ದಾರೆ.
ಸೊ ಮೊದಲಿಗೆ ಎನ್ ಬೈ ಟೂ ಅಂದ್ರೆ 38/2 ಎನ್ನ ಬೆಲೆ ಸಿಕ್ಕಾಗಿದೆ. ಎನ ಬೆಲೆ 17 ಮತ್ತು ಎಲ್ ನ ಬೆಲೆ 350 ಇದೆ. ಮೊದಲು ಇದೆರಡನ್ನ ಕೂಡಿಸಬೇಕು. ಕೂಡಿಸಿದಾಗ ಸಿಗುವಂತದ್ದು 367. ಇಲ್ಲಿ 2 1 ಮತ್ತು 2 19 ಕಡಿತ ಹೊಡಿಬಹುದು ಅಥವಾ ಕ್ಯಾನ್ಸಲ್ ಮಾಡಬಹುದು. 19 ಅಂತ ನಮ್ಗೆ ಇಲ್ಲಿ ಸಿಗ್ತಾ ಇದೆ. 19 × 367 ತಾವು ಮಾಡಿದಾಗ ತಮಗೆ ಎಸ್ ಎನ್ ಮೊತ್ತ ಅಥವಾ ಆ ಒಂದು ಉತ್ತರ ಸಿಗ್ತಾ ಇರುವಂತದ್ದು 6973. ಇದು ಎಸ್ ಎನ್ ಆಗಿದೆ. ಏಳನೇ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯಲ್ಲಿ ಡಿ ಇಸ್ ಈಕ್ವಲ್ ಟು 7 ಮತ್ತು 22ನೇ ಪದ 149. ಆದರೆ 22 ಪದಗಳ ವರೆಗಿನ ಮೊತ್ತವೇನು ಅಂತ ಕೇಳಿದರೆ ಡಿನ ಬೆಲೆ ಕೊಟ್ಟಿದ್ದಾರೆ 7, 22ನೇ ಪದ 149 ಕೊಟ್ಟಿದ್ದಾರೆ. ಅಂದ್ರೆ ಎ 22 is equal to 149. ನಂತರ ಎಸ್ 22 ಅನ್ನ ಕಂಡುಹಿಡಿಬೇಕು, ಯಾಕಂದ್ರೆ ಇಲ್ಲಿ 22 ಪದಗಳವರೆಗಿನ ಮೊತ್ತವೇನು ಅಂತ ಕೇಳಿದ್ದಾರೆ. ಮೊದಲಿಗೆ ಡಿನ ಬೆಲೆ ಕೊಟ್ಟಿದ್ದಾರೆ 7, ಎ 22 ಅಂದ್ರೆ 149, ಎಸ್ 22 ಅನ್ನ ಕಂಡುಹಿಡಿಬೇಕು. ಅದಕ್ಕೆ ನಮಗೆ ಮೊದಲಿಗೆ ಏನ್ ಮಾಡಬೇಕಾಗಿದೆ, ಎ ಎನ್ನ ಬೆಲೆಯನ್ನ ಹಾಕಿ ಎನ ಬೆಲೆಯನ್ನ ಕಂಡುಹಿಡಿಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ 22 ಅಂದ್ರೆ ಎ ಪ್ಲಸ್ ಎನ್ ಮೈನಸ್ 1, ಎನ್ ಎಷ್ಟಿದೆ 22 ಇದೆ, ಅದರಲ್ಲಿ ಒಂದನ್ನ ಕಳೆದಾಗ 21 ಬರುತ್ತೆ, ಗುಣಿಸು ಡಿ ಅಂದ್ರೆ 7. ಸೊ 21 × 7 ಮಾಡಿ 147 ಸಿಗ್ತಾ ಇದೆ. ನಂತರ ಎ 22 ನ ಬೆಲೆ ಕೂಡ ಕೊಟ್ಟಿದ್ದಾರೆ, 149 ಇಲ್ಲಿ ತುಂಬಬೇಕಾಗಿರುವಂತದ್ದು. ಈಗ 147ನ ಈ ಬದಿಗೆ ತಂದಾಗ 149 ಮೈನಸ್ 147 ಆಗತ್ತೆ. ಸೊ ಎನ ಬೆಲೆ ನಮಗೆ ಇಲ್ಲಿ 2 ಸಿಗ್ತಾ ಇದೆ. ಇದನ್ನ ಬಳಕೆ ಮಾಡಿ ಎಸ್ 22 ಅನ್ನ ನಾವಿಲ್ಲಿ ಕಂಡುಹಿಡಿಬೇಕು. ಸೊ ಎನ್ ಬೈ 2 ಬ್ರಾಕೆಟ್ ಅಲ್ಲಿ ಎ ಪ್ಲಸ್ ಎಲ್ ಈ ಒಂದು ಸೂತ್ರವನ್ನ ಬಳಕೆ ಮಾಡೋಣ. ಎನ್ ಬೈ 2 ಅಂದ್ರೆ 22 / 2, ಯಾಕಂದ್ರೆ ಎನ್ ನ ಬೆಲೆ ಕೊಟ್ಟಿದ್ದಾರೆ 22. ನಂತರ ಎ ನ ಬೆಲೆ ಈಗಾಗಲೇ ಕಂಡುಹಿಡಿದಿದ್ದೇವೆ, 2 ಇದೆ. ಎಲ್ ನ ಬೆಲೆ ಗೊತ್ತಿದೆ 149. ಸೊ 2 + 149 ಅಂತ ಇಲ್ಲಿ ತಾವು ಬರ್ಕೊಳ್ಬೇಕು. 151. ಇಲ್ಲಿ ತಾವು 22/2 ಕಡಿತ ಹೊಡೆದಾಗ ಸಿಗುವಂತದ್ದು 11. ಸೊ 11 × 151 ಮಾಡಿದಾಗ 1661 ಎಸ್ ಎನ್ ನ ಬೆಲೆ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಎಸ್ 22 is equal to 1661. ಈ ವಿಡಿಯೋದ ಕೊನೆಯ ಲೆಕ್ಕ, ಒಂದು ಸಮಾಂತರ ಶ್ರೇಣಿಯ 2ನೇ ಮತ್ತು 3ನೇ ಪದಗಳು ಕ್ರಮವಾಗಿ 14 ಮತ್ತು 18 ಆದರೆ 51 ಪದಗಳ ವರೆಗಿನ ಮೊತ್ತವೇನು ಅಂತ 8ನೇ ಲೆಕ್ಕದಲ್ಲಿ ಕೇಳಿದ್ದಾರೆ. 2ನೇ ಪದ ಕೊಟ್ಟಿದ್ದಾರೆ ಎ 2 ಮತ್ತೆ ಎ 3 ಕೊಟ್ಟಿದ್ದಾರೆ. ಈಗ ನಾವು ಏನ್ ಮಾಡಬೇಕು, ಮೊದಲಿಗೆ ಡಿ ಅನ್ನ ಕಂಡುಹಿಡಿಬೇಕು, ನಂತರ ಎ ಅನ್ನ ಕಂಡುಹಿಡಿಬೇಕು, ನಂತರ ಎಸ್ 51 ಅನ್ನ ಕಂಡುಹಿಡಿಬೇಕು. ಈಗ ಇಲ್ಲಿ ಎ 2 ಕೊಟ್ಟಿದ್ದಾರೆ 14, ಎ 3 ಕೊಟ್ಟಿದ್ದಾರೆ 18. ಈಗ ಡಿ ಕಂಡುಹಿಡಿಬೇಕಂದ್ರೆ ಎ 3 ದಲ್ಲಿ ಎ 2 ನ ಕಳೀರಿ, 18 ರಲ್ಲಿ 14 ನ ಕಳೀರಿ, ತಮಗೆ 4 ಉತ್ತರ ಸಿಗ್ತಾ ಇದೆ, ಅದು ಡಿ ನ ಬೆಲೆ ಆಗಿದೆ. ಇನ್ನು ಎಸ್ 51 ಕಂಡುಹಿಡಿಬೇಕಂದ್ರೆ ಮೊದಲಿಗೆ ಎ ಅನ್ನ ಕಂಡುಹಿಡಿಬೇಕು. ಅದಕ್ಕೆ ತಾವೇನ್ ಮಾಡಬೇಕು, ಎ ಎನ್ ಸೂತ್ರವನ್ನ ಹಾಕಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಡಿ. ಎ ಎನ್ ನ ಬೆಲೆ ಗೊತ್ತಿದೆ, ಅದು ಎಷ್ಟು 14. ಅಂದ್ರೆ ನಾವಿಲ್ಲಿ ಎ 2 ನ ಬೆಲೆಗಳನ್ನ ಬಳಕೆ ಮಾಡ್ತಾ ಇದ್ದೇವೆ, 14. ನಂತರ ಎ ನ ಬೆಲೆ ಗೊತ್ತಿಲ್ಲ, ಎನ್ ಎನ್ ಅಂದ್ರೆ ಎಷ್ಟು, ಇಲ್ಲಿ 2. 2ರಲ್ಲಿ ಒಂದನ್ನ ಕಳೆದಾಗ 1 ಬರ್ತದೆ, ನಂತರ ಡಿ ಇದೆ. ಸೊ ಎ ಪ್ಲಸ್ ಡಿ ಅಂತ ಇಲ್ಲಿ ಬರ್ತಾ ಇದೆ. ಇವಾಗ ಡಿ ನ ಬೆಲೆ ನಮ್ಗೆ ಗೊತ್ತಿದೆ, ಅದು 4. ಸೊ ಇಲ್ಲಿ ಎ ಪ್ಲಸ್ 4 ಅಂತ ತಾವು ಬರ್ಕೊಳ್ಬೇಕು. ಇನ್ನು ಈ 4 ಈ ಬದಿಗೆ ತಂದಾಗ ಎ ಇಸ್ ಈಕ್ವಲ್ ಟು 14 − 4 ಅಂತ ಬರುತ್ತೆ, ಉತ್ತರ ಎಷ್ಟು 10. ಸೊ ಎನ ಬೆಲೆ 10 ನಮ್ಗೆ ಇಲ್ಲಿ ಸಿಕ್ಕಿದೆ. ಈಗ ಎನ ಬೆಲೆ ಗೊತ್ತಿದೆ, ಡಿ ನ ಬೆಲೆ ಗೊತ್ತಿದೆ, ಅದನ್ನ ಬಳಕೆ ಮಾಡಿ ಎಸ್ 51 ಅನ್ನ ಕಂಡುಹಿಡಿಬೇಕು. ಸೂತ್ರ ಎಸ್ ಎನ್ ಇಸ್ ಈಕ್ವಲ್ ಟು ಎನ್ ಬೈ 2 ಬ್ರಾಕೆಟ್ ಅಲ್ಲಿ 2a + n − 1 ಡಿ. ಈ ಸೂತ್ರವನ್ನ ಬಳಕೆ ಮಾಡೋಣ. ಎಸ್ 51, ಎನ್ ಇಸ್ ಈಕ್ವಲ್ ಟು 51. ಸೊ 51/2 ಆಗತ್ತೆ, ಬ್ರಾಕೆಟ್ ಅಲ್ಲಿ 2 × a ಅಂದ್ರೆ 2 × 10, ಯಾಕಂದ್ರೆ ಎ ಇಸ್ ಈಕ್ವಲ್ ಟು 10 ಅಂತ ನಮ್ಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಪ್ಲಸ್ ಇದೆ, ನಂತರ ಎನ್ ಮೈನಸ್ 1, ಎನ್ ಮೈನಸ್ 1, ಎನ್ ಅಂದ್ರೆ ಎಷ್ಟು, 51 − 1 ಮಾಡಿದಾಗ 50 ಅನ್ನುವಂತ ಬೆಲೆ ಸಿಗ್ತಾ ಇದೆ, ಗುಣಿಸು ಡಿ. ಡಿ ಅಂದ್ರೆ ಎಷ್ಟು, 4. ಮೊದಲಿಗೆ ಇವೆರಡು ಗುಣಾಕಾರ ಮಾಡ್ಕೊಳ್ರಿ, 50 × 4 ಅಂದ್ರೆ 200. ಇವೆರಡನ್ನ ಗುಣಾಕಾರ ಮಾಡ್ಕೊಳ್ರಿ, 10 × 2 ಅಂದ್ರೆ 20. ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಇದೆ, ಪ್ಲಸ್ ಚಿಹ್ನೆ ಹಾಕೊಳ್ಳಿ ಮತ್ತೆ ಇವೆರಡನ್ನ ಕೂಡಿಸ್ಬಿಡಿ. ಸೊ 200 ರಲ್ಲಿ 20 ಕೂಡಿಸಿದ್ರೆ ಸಿಗುವಂತದ್ದು 220. ಈ ಬದಿಗೆ 50/2 ಇದೆ, ಮಧ್ಯದಲ್ಲಿ ಗುಣಾಕಾರ ಚಿಹ್ನೆ ಇದೆ, ಗುಣಾಕಾರ ಚಿಹ್ನೆ ಹಾಕೊಳ್ಳಿ, ನಂತರ 2 ಮತ್ತೆ ಇಲ್ಲಿ ಕಡಿತ ಹೊಡೆದಾಗ 2 1 2 2 1 2 0 ಅಂದ್ರೆ 110 ಸಿಗ್ತಾ ಇದೆ.
ಇವಾಗ ತಾವೇನ್ ಮಾಡಬೇಕು, ಇವೆರಡನ್ನ ಗುಣಾಕಾರ ಮಾಡಬೇಕು. 51 × 110 ಮಾಡಿದಾಗ 5610 ಅನ್ನುವಂಥದ್ದು S51 ಬೆಲೆ ನಮ್ಗೆ ಇಲ್ಲಿ ಸಿಗ್ತಾ ಇದೆ. ಸೊ ಸ್ನೇಹಿತರೆ, ಇದಿಷ್ಟು ಈ ವಿಡಿಯೋದಲ್ಲಿ 5 ಲೆಕ್ಕಗಳ ಕುರಿತು ತಮಗೆ ಸುಲಭವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದೇ ರೀತಿ ಎಲ್ಲ ಲೆಕ್ಕಗಳ ಕುರಿತು ತಾವು ಕಲ್ತುಕೊಳ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ, ಅಲ್ಲಿಂದ ಆ ವಿಡಿಯೋಗಳನ್ನು ನೋಡಿ ಲೆಕ್ಕವನ್ನ ಕಲಿಯಿರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.